ಇಲ್ಲಿ ಟೆಕ್ಕಿಗಳನ್ನ, ಡಾಕ್ಟರ್ಗಳನ್ನ, ಇಂಜಿನಿಯರ್ಗಳನ್ನ, ಸ್ವಯಂ ಸೇವಕ ಸೇವಕರುಗಳನ್ನ, ಕನ್ನಡಪರ ಹೋರಾಟಗಾರರನ್ನ ಇವರೆಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡಿರುವಂತ ಅಂದ್ರೆ ಇವರಿಗೆ ಅಧಿಕಾರ ಕೊಡಬೇಕು ಜನಸೇವೆ ಮಾಡ್ತಾರೆ ಅಂತ. ಎಸ್, ನಾವು ಮಾತಾಡಿಸ್ತಾ ಹೋಗೋಣ. ನಮ್ಮ ಜೊತೆಗೆ ಟೆಕ್ಕಿಯಾಗಿರುವಂತಹ ನಿತಿನ್ ರೆಡ್ಡಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಿತಿನ್ ರೆಡ್ಡಿ ಅವರೇ, ವೆಲ್ಕಮ್ ನಮ್ಮ ಕಾರ್ಯಕ್ರಮಕ್ಕೆ. ಎಸ್ ಎಸ್, ಇನ್ನು ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅವರು ಕೂಡ ನೇರ ಸಂಪರ್ಕದಲ್ಲಿ ನಮಗೆ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಸುನೀಲ್ ಕುಮಾರ್ ಸರ್, ನಮಸ್ತೆ. ನಮಸ್ತೆ, ನಮಸ್ತೆ, ನಮಸ್ಕಾರ. ಎಸ್ ಎಸ್ ಎಸ್, ನಾನು ನಿತಿನ್ ರೆಡ್ಡಿ ಅವರಿಗೆ ಮೊದಲಿಗೆ ಹೋಗ್ತೀನಿ. ಈಗ ಆಮ್ ಆದ್ಮಿ ಇವತ್ತು ಸ್ವಲ್ಪ ಪಂಜಾಬಲ್ಲೂ ಕೂಡ ಬಂದಿದೆ, ಮತ್ತೆ ಸ್ವಲ್ಪ ಇವತ್ತು ಕ್ರಾಂತಿ ಮಾಡ್ತಾ ಇದೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ನಿಮ್ಗೆ ಏನನ್ಸುತ್ತೆ ಆಮ್ ಆದ್ಮಿಯ ಬಗ್ಗೆ? ಆಮೇಲೆ ಆಮ್ ಆದ್ಮಿಯವರು ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾ ಇರೋದು ಅಂದ್ರೆ ಜನಸೇವೆಗೆ ಒಬ್ಬ ಒಳ್ಳೆ ನಾಯಕನನ್ನು ಕೊಡಬೇಕು. ಟೆಕ್ಕಿ ಇರಬಹುದು, ಡಾಕ್ಟರ್ ಇರಬಹುದು, ಇಂಜಿನಿಯರ್ಸ್ ಇರಬಹುದು, ಕನ್ನಡಪರ ಹೋರಾಟಗಾರರು ಇರಬಹುದು, ಅಂದರೆ ರಾಜಕೀಯ ಬೇಕಾಗಿಲ್ಲ, ಸೇವೆ ಬೇಕಾಗಿದೆ. ಆ ರೀತಿಯಾಗಿ ಒಂದು ಆಲೋಚನೆ ಮಾಡಿದ್ದಾರೆ. ಏನನ್ಸುತ್ತೆ ತಮಗೆ? ತುಂಬಾ ಖುಷಿ ಆಗುತ್ತೆ, ಬಿಕಾಸ್ ಯಾಕಂದ್ರೆ ಆಮ್ ಆದ್ಮಿ ಅಂದ್ರೇನೆ ಜನಸಾಮಾನ್ಯ ಅಂತ. ಹಾಗಾಗಿ ಇಡೀ ಪಂಜಾಬ್ ಅಲ್ಲಿ ಮತ್ತು ಡೆಲ್ಲಿಯಲ್ಲಿ ಒಂದು ಮಾಡೆಲ್ ಮಾಡಿ ಜನಕ್ಕೆ ಪಂಜಾಬ್ ಅಲ್ಲಿ ಒಂದೊಂದು ಮಾಡೆಲ್ ಮಾಡೋದಕ್ಕೆ ಎಲ್ಲಾ ಜನ ಅನ್ಕೊಂಡಿರುವಂತದ್ದು ಏನಂದ್ರೆ ಡೆಲ್ಲಿ ಒಂದು ಚಿಕ್ಕ ಯೂನಿಯನ್ ಟೆರಿಟರಿ ಇದೆ, ಹಾಗಾಗಿ ಗೆದ್ಬಿಟ್ಟಿದ್ದಾರೆ ಅಂತ. ಬಟ್ ಪಂಜಾಬ್ ಅಲ್ಲೂ ಗೆದ್ದಿದ್ಮೇಲೆ ಗೊತ್ತಾಗಿರುವಂತದ್ದು ಎಲ್ಲ ಈ ಬಿಜೆಪಿ ಜೆಸಿಬಿ ಪಾರ್ಟಿಗಳು ಅಂತ ಹೇಳ್ತೀವಿ, JDS, ಕಾಂಗ್ರೆಸ್, ಬಿಜೆಪಿ, ಈ ಪಾರ್ಟಿಗಳು ಕೊಟ್ಟಿದ್ದ ಪ್ರಣಾಳಿಕೆಗಳನ್ನ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಶಾಕ್ ಆಗುತ್ತೆ. ಅವ್ರು ಹೇಳೋದೊಂದು ಮಾಡೋದೊಂದು. ನಾನು ಇದೇ ರೀಸೆಂಟ್ ಆಗಿ ಮೊನ್ನೆ ಸಿಂದಗಿ ಬೈ ಇಲೆಕ್ಷನ್ ಅಲ್ಲಿ ನಿಂತ್ಕೊಂಡಾಗ ನಾನು ನೋಡಿದೆ ಅಲ್ಲಿ 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 ಒಬ್ಬ ಎಜುಕೇಟೆಡ್ ಒಬ್ಬೇ ಒಬ್ಬ ಎಜುಕೇಟೆಡ್ ಆಗಿರೋಂತ ಒಬ್ಬ ಡಾಕ್ಟರೋ ಇಂಜಿನಿಯರೋ ಅಥವಾ ಒಬ್ಬ ಒಳ್ಳೆ ಉತ್ತಮ ವ್ಯಕ್ತಿ ಇಲ್ವೇ ಇಲ್ಲ. ಅವನ್ ಯಾವತ್ತೋ ಶಾಸಕನಾಗಿದ್ದ, ಅವ್ರ ರಾಜಕಾರಣದಿಂದ ಫ್ಯಾಮಿಲಿಯಿಂದ ಬಂದಿರುವಂತದ್ದು, ಗುಂಡಾಗಿರಿ ಮಾಡ್ಕೊಂಡ್ ಬಂದಿರುವಂತದ್ದು ಇದೆ. ಅವ್ರು ಸುಮಾರು ಸಾಕಷ್ಟು ನೋಡಿದಾಗ ನನ್ಗೆ ಆಶ್ಚರ್ಯ ಆಗ್ತಾ ಇತ್ತು. ಏನಂದ್ರೆ ನಾನ್ ಕೇಳಿದ್ದು ಅಲ್ಲಿ ಜನಕ್ಕೆ ಇಷ್ಟೇ, ನೋಡಿ ನಾನೊಬ್ಬ ಡಾಕ್ಟರ್ ಆಗಿದ್ದೀನಿ, ನಾನ್ ನಿಮ್ಗೆ ಉಚಿತವಾಗಿ ಆರೋಗ್ಯ ಸೇವೆ ಕೊಡೋದಕ್ಕೆ ಮಾಡ್ತೀನಿ, ಈ ತರ ನನ್ನ ವಿಚಾರಗಳನ್ನ ನಾನು ಹೇಳ್ತಾ ಬಂದೆ. ಆದ್ರೆ ಜನ ಅದನ್ನ ಯಾವ್ದು ಕೇಳಿಸ್ಕೊಳ್ಳೋ ಸ್ಥಿತಿಲೇ ಇರ್ಲಿಲ್ಲ. ತುಂಬಾ ಆಶ್ಚರ್ಯ ಆಯ್ತು ಮತ್ತೆ ಶಾಕ್ ಆಯ್ತು. ಬಿಕಾಸ್ ನಾನು ಸತ್ಯ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ನನ್ನ ದುಡಿಮೆ ಹಣದಲ್ಲಿ ಒಂದಿಷ್ಟು ಜನಕ್ಕೆ ದುಡ್ಡು ಖರ್ಚು ಮಾಡಿ ಜನರಿಂದ ಒಂದು ಓಟು ಒಂದು ನೋಟು ಅಂತ ಜನರಿಂದ ದುಡ್ಡು ಸಂಗ್ರಹಣೆ ಮಾಡಿ ನಾನು ಇಲೆಕ್ಷನ್ ಮಾಡಿದೆ. ಬಿಕಾಸ್ ರಾಜಕಾರಣ ಅಂದ್ರೆ ಪ್ರಾಮಾಣಿಕವಾಗಿ ಸತ್ಯದ ಪರ ಜನಪರವಾಗಿರ್ಬೇಕು. ಮತ್ತು ಸುನೀಲ್ ಸರ್, ಆಮ್ ಆದ್ಮಿ ಅಂಶದ ಬಗ್ಗೆ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ಜನರ ಮುಂದೆ ಬರಬೇಕು ಅಂತ ಅನ್ಕೊಂಡಿದ್ದಾರೆ. ನಿಜ, ಈ ಆಮ್ ಆದ್ಮಿಯ 10 ಅಂಶಗಳು ಇದಾವಲ್ಲ, ಇದೇ ಮಾಡ್ಬೇಕಾಗಿತ್ತು. 70 ವರ್ಷ ರಾಜಕಾರಣ ಇದೇ ಆಗ್ಬೇಕಾಗಿತ್ತು. ಆದ್ರೆ ದುರಾದೃಷ್ಟ ಇವಾಗ ಕಾಲ ಕೂಡಿ ಬಂದಿದೆ. ಇವಾಗ ಡೆಲ್ಲಿಯಲ್ಲಿ ಆಯ್ತು, ಪಂಜಾಬ್ ಅಲ್ಲಿ ಆಯ್ತು, ಕರ್ನಾಟಕದಲ್ಲಿ 100ಕ್ಕೆ 100ರಷ್ಟು ಆಮ್ ಆದ್ಮಿ ಪಾರ್ಟಿ ಗೆಲುವು ಸಾಧಿಸುತ್ತೆ. ಮತ್ತು ಗ್ರೌಂಡ್ ಅಲ್ಲಿ ಸಾಕಷ್ಟು ಜನಕ್ಕೆ ಬೇಸತ್ ಹೋಗ್ಬಿಟ್ಟಿದ್ದಾರೆ. ನಾನು ನೋಡಿದೀನಿ ಬಿಜೆಪಿ ಅವರು JDS ಅವರು ಹೇಳ್ತಾ ಇರ್ತಾರೆ, ಕಾರ್ಯಕರ್ತರು ಹೇಳಿರುವಂತದ್ದು ಆಸ್ ಅ ನನ್ ಕ್ಯಾಂಡಿಡೇಟ್ ಆಗಿರುವ ಬೈ ಎಲೆಕ್ಷನ್ ಅಲ್ಲಿ ಸಿಂದಗಿಯಲ್ಲಿ, ಸರ್ ಏನ್ ಮಾಡೋದು ಸರ್, ಅನಿವಾರ್ಯತೆಗಾಗಿ ಒಳ್ಳೆಯವರಿಲ್ಲ, ನಾನು ಒಳ್ಳೆಯವನ್ ಬಂದಿದ್ದೀನಲ್ಲಪ್ಪ ಅಂತ. ಇಲ್ಲ ಸರ್, ನೀವ್ ಏನಾದ್ರು ಒಂದ್ ಮಾಡಿ ತೋರಿಸಿ, ಮಾಡೆಲ್ ಮಾಡಿ ತೋರಿಸಿ, ಯಾಕಂದ್ರೆ ನಿಮ್ಮನ್ನ ಹೇಗೆ ನಂಬರ್ ಕೇಳ್ತಾ ಇದ್ರು. ಬಟ್ ಇವಾಗ ಒಂದ್ ಮಾಡೆಲ್ ಮಾಡಿ ತೋರಿಸಿ ಆಗಿದೆಯಲ್ಲ. ಓಕೆ ಓಕೆ ಓಕೆ. ಯಾರು ನಿತಿನ್ ಅವರೇ? ನಮಸ್ತೆ ನಿತಿನ್ ಅವರೇ. ಈಗ